ಕುಂಚದ ಅತಿಶಯ ಕ್ಷೇತ್ರ ಹೊಂಬುಜ ದೇವಸ್ಥಾನದ ಆವರಣದಲ್ಲಿ ಶಿಕ್ಷಕರಿಗೆ ಸ್ಕೌಟ್ಸ್ ಗೈಡ್ಸ್, ಬುಲ್ ಗೈಡ್ಸ್, ಕ್ಯಾಪ್ಟನ್, ಸ್ಕೌಟ್ಸ್ ಮಾಸ್ಟರ್ ಸೇರಿದಂತೆ ಸ್ಕೌಟ್ಸ್ ಗೈಡ್ಸ್ ಶಿಕ್ಷಕರಿಗೆ ಮೂಲ ತರಬೇತಿ ಶಿಬಿರವನ್ನು ನಡೆಸಲಾಯಿತು. ಪ್ರಪಂಚದ 211 ದೇಶಗಳಲ್ಲಿ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆಯು ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಿದೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಎಲ್ಲ ವಯೋಮಾನದವರಿಗೂ ಶಿಸ್ತು ಹಾಗೂ ಜೀವನದ ಕ್ರಮ ಕಲಿಸುವುದರ ಜೊತೆಗೆ ಮಾನವೀಯ ಗುಣಗಳ ಅರಿವು ಮೂಡಿಸುತ್ತದೆ ಎಂದು ತೀರ್ಥಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೈ ಗಣೇಶ್ ಅವರು ತಿಳಿಸಿದರು. ಗಣೇಶ್ ಅವರು ನಮ್ಮ ಈ ಪ್ರೋಗ್ರಾಮ್ಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬಲೆಯ ಸ್ವಾಗತವನ್ನು ಕೋರ್ತಾ ಅಟೆನ್ಷನ್ ಜಿಲ್ಲಾ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ಎಲ್ಲರೂ ಕೂಡ ನಿಜವಾಗ್ಲೂ ಖುಷಿ ಆಗ್ತದೆ. ಆ ಯೂನಿಫಾರ್ಮ್ಗೆ ಒಂದು ಗೌರವ ತಂದುಕೊಡ್ತಕ್ಕಂಥವ್ರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲ ಗಣ್ಯರು ಅವರೆಲ್ಲರಿಗೂ ತಡವಾಗಿ ಬಂದಿದ್ದೀನಿ ಅಂತ ಹೇಳಿ ಬೇಸರಿಸಬೇಡಿ. ಯಾಕಂದ್ರೆ ನಾನು ಒಂದು ಬೇರೆ ಬೇರೆ ಕೆಲಸಗಳಲ್ಲಿ ಒತ್ತಡದಲ್ಲಿದ್ದೆ, ಬರಲಿಕ್ಕೆ ಕಷ್ಟ ಇತ್ತು, ಹೇಗೋ ಬಂದಿದ್ದೀನಿ. ಸೊ ಬಹಳ ಅಭಿಮಾನದಿಂದ ಬಂದಿದ್ದೀನಿ. ಯಾಕಂದರೆ ನಿಜವಾಗ್ಲೂ ಈ ಟ್ರೈನಿಂಗ್ ತೊಗೊಂಡು ನೀವು ಕೊನೆಗೆ ಹೋಗಿ ಅಂತ ಹೇಳ್ತೀರಿ, ಈ ಟ್ರೈನಿಂಗ್ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನಕ್ಕೆ. ವೈಯಕ್ತಿಕವಾಗಿ ಇದು ಬೇಕು, ಡಿಸಿಪ್ಲಿನ್ ಬೇಕು. ಯಾಕಂದರೆ ಶಿಕ್ಷಕರಿಗೆ ಮೊಟ್ಟ ಮೊದಲನೇದಾಗಿ ಡಿಸಿಪ್ಲಿನ್ ಕಲ್ತ್ಕೊಳ್ಳೋದು ಮತ್ತೆ ಕಲಿಸ್ತಕ್ಕಂಥದ್ದು, ಅದಕ್ಕೆ ಮೂಲವಾಗಿ ಇದೊಂದು ಕಲಿಸ್ಕೊಡ್ತದೆ. ಒಂದು ಡಿಸಿಪ್ಲಿನ್ ಕಲಿಸ್ಕೊಡ್ತದೆ, ಮತ್ತೊಂದು ನಂತರ ಅದನ್ನು ಮಕ್ಕಳಲ್ಲಿ ಧಾರೆ ಹಿಡಿದು ಅವರನ್ನು ಒಬ್ಬ ನಾಗರಿಕನನ್ನಾಗಿ ಮಾಡುವಂತಹ ಒಂದು ತರಬೇತಿ. ಚಟುವಟಿಕೆಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ, ಇತರೆ ಸಂಘ ಸಂಸ್ಥೆಗಳಿವೆ. ಆದರೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಘ ಸಂಸ್ಥೆಯಲ್ಲಿ ನಮ್ಮ ವರ್ಲ್ಡ್ ಸ್ಕೌಟಿಂಗ್ ಆರ್ಗನೈಸೇಷನ್ನಿಂದ, ಹಾಗೆಯೇ ಭಾರತ ದೇಶದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆರ್ಗನೈಸೇಷನ್ನಿಂದ ನಾವು ಬೆಳವಣಿಗೆಗೆ ತರ್ತಕ್ಕಂಥ ವಯಸ್ಸಿನ ಮಟ್ಟ 3ನೇ ವರ್ಷದಿಂದ ಪ್ರಾರಂಭವಾಗಿದೆ. 3 ವರ್ಷದಿಂದ 5.5 ವರ್ಷದವರೆಗೆ ಬನ್ನಿ ಅನ್ನುವಂಥ ಒಂದು ಟ್ರೈನಿಂಗನ್ನು ಶಿಶು ವಿಹಾರದಲ್ಲಿ ಮಕ್ಕಳಿಗೆ ಹೇಗೆ ಬೆಳೆಸಬೇಕು, ಅವರಿಗೆ ಪೌಷ್ಟಿಕಾಂಶವನ್ನು ಕೊಡೋದಕ್ಕೆ ತಂದೆ ತಾಯಿಗಳು ಹೇಗೆ ಮಾರ್ಗದರ್ಶನ ಕೊಡಬೇಕು, ಆ ಸ್ಕೂಲಿಂಗ್ ಅವರ್ನಲ್ಲಿ ಅವರಿಗೆ ಯಾವ ರೀತಿಯ ವಿದ್ಯೆಯನ್ನು ಕಲಿಸಬೇಕು,